ಅಂತರಂಗದ ಅಭಿಪ್ರಾಯವನ್ನ ಅರಿತುಕೊಂಡೆ. ಹಾಗಾದರೆ ನನಗಾಗಿ ಅಲ್ಲ ವರವನ್ನ ಬೇಡುವುದು, ಹನುಮನಿಗಾಗಿ ಬೇಕಾದಂತ ವರ ಒಂದೇ ಎನ್ನುವುದಾಗಿ ಈಗ ಹೇಳಿದ್ದೇನೆ. ರಾಮ ನಾಮದ ಸ್ಮರಣೆ, ರಾಮ ಮಂತ್ರ ಸದಾಕಾಲ ಜಪಿಸುತ್ತಾ ಇರುವ ಭಾಗ್ಯದ ವರವನ್ನ ಆತ ದಯಪಾಲಿಸಿದ್ದಾನೆ. ಆದರೆ ಇಲ್ಲಿ ಒಂದು ಇವರೆಲ್ಲರಿಗಾಗಿ ನಾನು ವರವನ್ನ ಬೇಡುವುದು. ಈಗಾಗಲೇ ಈ ರಣಕ್ಷೇತ್ರದಲ್ಲಿ ಇದೋ ಅಸಂಖ್ಯ ಸಂಖ್ಯೆಯ ಹೆಣಗಳು ಉರುಳುತ್ತಾ ಇದ್ದಾವೆ. ಯಾವರ ಯಾರ ಹೆಣ, ಯಾವುದರದ್ದು ಹೆಣ, ಯಾವುದು ತಿಳಿಯುತ್ತಾ ಇಲ್ಲ. ಮುಂಡ ಒಂದೆಡೆ, ಮುಂಡ ಒಂದೆಡೆ ಅಲ್ವಾ, ಕೈ ಕಾಲುಗಳು ಇನ್ನೊಂದೆಡೆ. ಹೀಗಿರುವಾಗ ನಾನು ಅದೋ ದ್ರೋಣಾಚಲದ ಎಡೆಗೆ ಹೋಗಿ ಅಮೃತ ಸಂಜೀವಿನಿಯನ್ನ ತರುತ್ತೇನೆ. ಅದೋ ತರುವ ತನಕ ಬಿದ್ದಿರುವ ಹೆಣಗಳನ್ನೆಲ್ಲ ನೀನು ಕಾಯ್ತಾ ಇರಬೇಕು. ಇದು ವರವ? ಇದನ್ನು ಕೇಳಿಕೊಳ್ಳುವುದು ನೀನು ಅಷ್ಟು ಮಾಡಬೇಕು. ನಾನು ಹೋಗಿ ತರ್ತೇನೆ, ನೀನು ಅದನ್ನ ತರುವಲ್ಲಿ ನಾಯಿ ಗೂಬೆಗಳ ಪಾಡಾಗಬಾರದು. ಅದು ತನಕ ನೀನು ಅಲ್ಲಿಯವರೆಗೆ ಹೆಣವನ್ನು ಕಾಯ್ಬೇಕು. ನೀನು ವರವನ್ನ ಕೇಳಿಕೊ ಅಂತ ಹೇಳಿದ್ರೆ ಒಳ್ಳೆ ಹೆಣ ಕಾಯುವ ಉದ್ಯೋಗವನ್ನು ಕೊಟ್ಟಿಯಲ್ಲ ನೀನು. ಅಲ್ಲ, ನೀನೀಗ ಕೆಲವು ಸಮಯ ಅದನ್ನೇ ಮಾಡುದಲ್ವಾ? ತಪ್ಪಲ್ಲ, ಯಾಕಂದ್ರೆ ಅವು ಸ್ಮಶಾನವಾಸಿಗಳು. ಹೌದು, ಶಾನವಾಸಿಗಳು ಅಪಾರ್ಥ ಕೇಳಲಿಲ್ಲ. ಆದೀತಂತೆ ಅದೇ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇರಬೇಕು. ಒಳ್ಳೆಯ ಉದ್ದೇಶಕ್ಕಾಗಿ ನೀನು ಈ ವರವನ್ನು ಕೇಳಿಕೊಂಡಿದ್ದೀಯ. ಆದೀತಂತೆ ಆದಷ್ಟು ಶೀಘ್ರವಾಗಿ ಹೋಗಿ ಬಾ. ತಂದಿದ್ದೇನೆ. ತಂದೆಯಲ್ಲ, ಹೌದು. ಒಂದು ಕೆಲಸವನ್ನು ಮಾಡು. ಏನು? ಇಲ್ಲಿ ಬಿದ್ದಿರಬಹುದಂತ ಎಲ್ಲವರನ್ನ ಒಮ್ಮೆ ಎಬ್ಬಿಸಿಬಿಡು. ಹಾಗೆ ಎಲ್ಲವರನ್ನ ಎಬ್ಬಿಸುವುದಕ್ಕಾಗಿ ತಂದದ್ದಲ್ಲ, ನಮ್ಮವರನ್ನ ಮಾತ್ರ ಎಬ್ಬಿಸುವುದಕ್ಕಾಗಿ ತಂದವ. ನಿಮ್ಮವರನ್ನ ಮಾತ್ರ? ಹೌದೌದು, ಹರಿಭಕ್ತರೆಲ್ಲ ಇದ್ದಾರಲ್ಲ ನಮ್ಮ ಪಕ್ಷದವರು, ಆ ವಿರೋಧ ಪಕ್ಷದವರೆಲ್ಲ ಹೆಣ ಆಗಿ ಕೊಳತ್ ಹೋಗ್ಲಿ ಅವರು. ಇವರನ್ನೆಲ್ಲ ಬದುಕಿಸ್ತೇನೆ. ಮೊದಲೇ ನೀವು ಸೂಚಿಸಿದ್ರೆ ನಾನು ಹೋಗುದೇ ಬೇಡ ಅಂತ ಹೇಳ್ತಿದ್ದೆ. ಅಂದ್ರೆ ಶಾಶ್ವತವಾಗಿ ನೀನು ಹೆಣವನ್ನೇ ಕಾದ್ಕೊಂಡಿರು ಅಂದ್ರೆ ಯಾವಾಗಲೂ ಕಾಯ್ತಾ ಇರ್ಲಿ ಅಂತ. ಅದೇ ಕೆಲಸ ಮಾಡು. ಹಾಗಲ್ವಯ್ಯ, ಅದರಲ್ಲಿ ತಾರತಮ್ಯ ಯಾಕೆ ಹೇಳಿ? ಹರಿಹರ ಅಂತ ನಮ್ಮಲ್ಲಿಯೇ ಭೇದ ಎನ್ನುವುದಿಲ್ಲ, ಯಾಕಯ್ಯ ಅವರನ್ನ ಅನುಸರಿಸಿಕೊಂಡಿದ್ದಂತಹ ನಿಮ್ಮಲ್ಲಿ ಭೇದ ಭಾವ? ಆ ಭಾವ ಎನ್ನುವುದಿರಬಾರ್ದು. ಎಲ್ಲವರೂ ಹೇಳಲಿ, ಇನ್ನು ಎದ್ದಾನಂತರದಲ್ಲಿ ಮತ್ತೆ ವಿರೋಧ ಭಾವದಿಂದ ಹೋರಾಡಿಯಾರೆ ಅನುಮಾನ ಬೇಡ. ನಾನು ಅವರಿಗೆ ಸರಿಯಾಗಿ ಅದನ್ನು ಮನವರಿಕೆಯನ್ನು ಮಾಡಿ ಕೊಡ್ತೇನೆ. ರಾಮದೇವರ ಚಿತ್ತ ಏನುಂಟೋ ಅದೇ ಚಿತ್ತವನ್ನ, ಅದೇ ಸ್ಥಿತಿಯನ್ನ ತಾವು ಹೇಳಿದ್ದೀರಿ. ಆ ಕಾರಣದಿಂದ ಇವರೆಲ್ಲವರನ್ನ ನಾನು ಬದುಕಿಸ್ತೇನೆ. ಆಮೇಲೆ ಮತ್ತೆ ಯುದ್ಧ ಶುರುವಾದ ನೀವಿರ್ತೀರಿದ್ದೇನೆ. ಅಷ್ಟೇ ಅಲ್ಲ, ಅವರೆಲ್ಲ ಯುದ್ಧ ಮಾಡೋದಕ್ಕಲ್ಲ, ಅವರೆಲ್ಲ ರಾಮ ಕಾರ್ಯಕ್ಕೆ ಅನುಕೂಲಿಸಿ ಬರುವಂತೆ ನಾನೇ ಸೂಚಿಸ್ತೇನೆ. ಹೌದಾ? ಜೈ ಶ್ರೀರಾಮ್. ಈಗ ನೋಡು, ಯಾರಲ್ಲಿಯೋ ವಿರೋಧ ಭಾವ ಎನ್ನುವುದೇ ಇಲ್ಲ. ಅಯ್ಯೋ ಅಯ್ಯೋ, ಏನು ಇದರ ಮರ್ಮ? ಮರ್ಮವೇನು? ಕೇವಲ ಏನು ಎನ್ನುವುದಾಗಿ ಸೂಕ್ಷ್ಮವಾಗಿ ಅವಲೋಕಿಸದೆ ದುಡುಕಿನಿಂದಾಗಿ ವರ್ತಿಸಿದರ ತತ್ ಪರಿಣಾಮ ಇದೆ. ಆದರೆ ಈಗ ವಿರೋಧ ಭಾವ ಎನ್ನುವುದು ದೂರವಾಗಿದೆ. ಅಷ್ಟೇ ಅಲ್ಲ, ರಾಮ ಕಾರ್ಯಕ್ಕೆ ಅನುಕೂಲಿಸಿ ಬರ್ತೇವೆ ಎನ್ನುವುದಾಗಿ ಎಲ್ಲವರು ಒಕ್ಕೊರಲಿನಿಂದ ಕೂಗುತ್ತಾ ಇದ್ದಾರೆ. ಮಾತ್ರವಲ್ಲ ಶಂಕರ, ನಾನು ವೀರಮಣಿ ಆಸ್ಥಾನಕ್ಕೆ ಹೋದಾಗ ಹರಿಯ ಕುರಿತಾಗಿ ಅನೇಕ ರೀತಿಯ ತುಚ್ಛ ವಾಕ್ಯಗಳನ್ನು ಆಡಿದ ಈತನ ಬಾಯಿಯಲ್ಲಿ ಹರಿನಾಮ ಸ್ಮರಣೆ, ಒಂದು ಕಡೆಯಲ್ಲಿ ಶಿವಭಕ್ತರು, ಒಂದು ಕಡೆಯಲ್ಲಿ ವೈಷ್ಣವ ಭಕ್ತರು, ಇವರೆಲ್ಲವರೂ ಕೂಡ ಹರಿಹರಾಯ ನಮಃ ಎನ್ನುವುದಾಗಿ ಜಯಘೋಷ ಮಾಡ್ತಾ ಇದ್ದಾರೆ. ಎಲ್ಲವರಿಗೂ ಜ್ಞಾನೋದಯವಾಗಿದೆ. ಹಾ ಹಾ ಹಾ, ಆಗಲಂತೆ. ಈ ಕಾರ್ಯದಿಂದಾಗಿ ನನ್ನ ಪಾಲಿಗೆ ಒಂದು ಉಪಕಾರ ಅನ್ನುವುದಾಯ್ತು ನೋಡು. ನಾನಿಲ್ಲೇ ಬಂದು ನೆಲೆಯಾಗಿ ಬಂದು ನಿಂತಿದ್ದೇನೆ. ವೀರಮಣಿಯ ಪುತ್ರಿಯನ್ನು
ಭಿಕ್ಷುಮತಿಯನ್ನ ಕೈ ಹಿಡಿದಂತ ನಾನು ಅಂದೇ ಆತನಿಗೆ ಒಂದು ಮಾತನ್ನ ಕೊಟ್ಟಿದ್ದೆ. ಶ್ರೀರಾಮ ದರ್ಶನ ನಿನ್ನ ಪಾಲಿಯಾಗುವಲ್ಲಿಯವರೆಗೆ ನಾನು ನಿನ್ನಲ್ಲಿ ನೆಲೆಯಾಗಿ ನಿಲ್ಲುವವ, ಆ ನಂತರದಲ್ಲಿ ನಾನು ನನ್ನದಂತ ಸ್ಥಾನವನ್ನು ಸೇರಿಕೊಳ್ಳುವವ, ಈ ರೀತಿಯಲ್ಲಿ ಸೂಚಿಸಿದ್ದೆ. ಈಗ ಅದೆಲ್ಲ ನಡೆದಾಗಾಯ್ತು, ಅವಧಿ ಮುಗಿದ ಹಾಗಾಯ್ತು. ನನಗೂ ಕೂಡ ಇನ್ನು ಮುಂದಿರುವ ಕಾರ್ಯ ಅಷ್ಟೇ. ಯಾವುದು? ಇನ್ನು ಮುಂದೆ ನಿರಾತಂಕವಾಗಿ ಮತ್ತೆ ಸಾಗಬೇಕು. ಈ ಕಾರ್ಯ, ಈ ವಿಚಾರವನ್ನ ಪ್ರಭುವಿನಲ್ಲಿ ಅರಿಕೆ ಮಾಡುತ್ತೇನೆ. ಅರಿಕೆ ಮಾಡಿಕೊಳ್ಳಿ. ಅಷ್ಟೇ ಅಲ್ಲ, ನಿಮ್ಮದಾದ ಈ ಕಾರ್ಯ ನಿರ್ವಿಘ್ನವಾಗಿ ಮುಂದುವರಿಯಲು ಆಶೀರ್ವದಿಸುತ್ತೇನೆ. ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ಶುಭ ಮಂಗಲಂ, ಜಯ ಮಂಗಲಂ, ನಿತ್ಯ ಶುಭ ಮಂಗಲಂ.